ಮಧ್ಯಾಹ್ನದ ಅಡುಗೆ ಮಾಡ್ತಾ ಇದ್ದೀನಿ. ಮಧ್ಯಾಹ್ನ ಅಡುಗೆಗೋಸ್ಕರ ಪನ್ನೀರನ್ನು ಉಪಯೋಗಿಸ್ಕೊಂಡು ಒಂದು ಕರಿ ಮಾಡೋಣ ಅಂತ. ಮಕ್ಕಳೆಲ್ಲ ಮನೇಲಿದ್ರೆ ಏನಾದರೂ ಸ್ಪೆಷಲಾಗಿ ಕೇಳ್ತಾರೆ. ಸೊ ಹಾಗಾಗಿ ಇವತ್ತು ಪನ್ನೀರ್ ಗ್ರೀನ್ ಗ್ರೇವಿ ಹೈದರಾಬಾದಿ ಸ್ಟೈಲಲ್ಲಿ ಮಾಡೋಣ ಅಂತ. ಸೊ ಇದನ್ನು ಮಾಡಿಟ್ಟಿದ್ದೆ, ಈಗ ಫ್ರೀಜರಲ್ಲಿ ಇಟ್ಟಿದ್ದೆ ನಾನು. ಈಗ ಇದನ್ನು ಸಾಫ್ಟ್ ಮಾಡಬೇಕಲ್ಲ, ಹಾಗಾಗಿ ಸ್ವಲ್ಪ ಬಿಸಿನೀರಲ್ಲಿ ನೆನೆಸಿಟ್ಟರೆ ಸಾಫ್ಟ್ ಆಗುತ್ತೆ, ಮತ್ತು ಅದರಲ್ಲಿ ಹಾಲಿಂದ ಏನಾದರೂ ಸ್ಮೆಲ್ ಇದ್ದರೆ ಅದು ಕೂಡ ಹೊರಟೋಗುತ್ತೆ. ಸ್ವಲ್ಪ ಅರಿಶಿನ ಮತ್ತು ಬಿಸಿನೀರನ್ನು ಹಾಕಿ ಇದನ್ನು ಸ್ವಲ್ಪ ಹೊತ್ತು ಸಾಫ್ಟ್ ಆಗಲಿಕ್ಕೆ ಬಿಡೋಣ. ಕೆಟ್ಲಲ್ಲಿ ಬಿಸಿನೀರನ್ನು ರೆಡಿ ಮಾಡ್ತಾ ಇದ್ದೀನಿ. ಸೊ ಅದು ಬಿಸಿ ಆದ ತಕ್ಷಣ ಇದಕ್ಕೆ ಉಯ್ದಿಟ್ಟರೆ ಒಂದು 10 ಮಿನಿಟ್ಸ್ ಹಾಗೆ ಬಿಟ್ಬಿಡೋಣ. ಆಮೇಲೆ ಪನ್ನೀರ್ ಕರಿಗೆ ರೆಡಿ ಮಾಡ್ಕೊಳ್ಳೋಣ. ಆಲ್ರೆಡಿ ಚಪಾತಿ ಹಿಟ್ಟು ಕೂಡ ಕಲಸಿಟ್ಟಿದ್ದೀನಿ. ಚಪಾತಿ ಹಿಟ್ಟನ್ನು ಕಲಸಿಬಿಟ್ಟು ಎಣ್ಣೆಗೆ ಬದಲಾಗಿ ಅದ್ರ ಮೇಲೆ ನೀರನ್ನು ಸ್ವಲ್ಪ ಹಾಕಿ ಅದನ್ನು ನೆನೆಸೋದು ಬಿಟ್ಟರೆ ಚಪಾತಿ ತುಂಬ ಮೃದುವಾಗಿ ಆಗುತ್ತೆ. ಇದನ್ನು ನನ್ನ ಫ್ರೆಂಡ್ ನಾರ್ತ್ ಇಂಡಿಯನ್ ಅವರು ಹೇಳ್ಕೊಟ್ಟಂಥ ಟಿಪ್ಸು. ಎಣ್ಣೆ ಹಾಕ್ತಾರೆ, ಸಾಮಾನ್ಯವಾಗಿ ಎಣ್ಣೆ ಹಾಕಿ ಅದನ್ನು ಒಂದು 10 ನಿಮಿಷ ಊರಕ್ಕೆ ಬಿಡ್ತಾರಲ್ಲ, ಅದೇ ಥರ ನೀರನ್ನು ಹಾಕಿ ಒಂದು 10 ನಿಮಿಷ ಅದನ್ನು ನೆನೆಸಿಟ್ಟರೆ ತುಂಬ ಮೃದುವಾಗಿ ಹಿಟ್ಟು ಕೂಡ ರೆಡಿ ಆಗುತ್ತೆ, ಹಾಗೇ ಚಪಾತಿ ಕೂಡ ತುಂಬ ಮೃದುವಾಗಿ ಬರುತ್ತೆ. ನನ್ನ ಮಗ ಬರ್ತಾ ಇದ್ರು. ನನ್ನ ಇದಕ್ಕೆ ಸ್ವಲ್ಪ ಅರಿಶಿನ ಕೂಡ ಹಾಕೊಳ್ತೀನಿ. ಏನಾದರೂ ಜರ್ಮ್ಸ್ ಆ ಥರ ಇದ್ದರೆ ಅದು ಇದಾಗುತ್ತೆ, ನಾಶ ಆಗುತ್ತೆ ಅಂತ. ಕಲರ್ ಸ್ವಲ್ಪ ಚೇಂಜ್ ಆಗ್ಬಿಡುತ್ತೆ, ಪನ್ನೀರು ವೈಟ್ ಆಗಿದ್ರೆ ಸ್ವಲ್ಪ ಯೆಲ್ಲೋಯಿಶ್ ಆಗುತ್ತೆ, ಬಟ್ ಆವಾಗಲೂ ಪರವಾಗಿಲ್ಲ. ಜರ್ಮ್ಸ್ ಎಲ್ಲ ಇರಬಾರ್ದು, ಅದೆಲ್ಲ ಸಾಯಬೇಕು ಅಂತಂದರೆ ಅರಿಶಿನ ಮತ್ತು ಬಿಸಿನೀರನ್ನ ಹಾಕಿ ನೆನೆಸಿರ್ಬೇಕು. ಇದು ಮನೆಯಲ್ಲೇ ಮಾಡಿರೋದಾದರೂ ಕೂಡ ಹಾಲಿನ ಪ್ರಾಡಕ್ಟ್ ಅಲ್ವಾ, ಸೊ ಹಾಗಾಗಿ ಸ್ವಲ್ಪ ಪ್ರಿಕಾಷನ್ ಅಷ್ಟೇ. ಈಗ ಇದು ನೆನೀತಾ ಇರಲಿ, ಡಿಶ್ ವಾಷರಲ್ಲಿ ಪಾತ್ರೆ ಆಗಿದೆ, ನನ್ನ ತೊಗೊಂಬಂದು ಜೋಡಿಸ್ಬಿಡ್ತೀನಿ ಅಷ್ಟರಲ್ಲಿ ಇವೆರಡೂ ಸೆಟ್ ಆಗುತ್ತೆ. ಸೊ ಪನ್ನೀರ್ ಕರಿ ಮಾಡ್ತಾ ಹಾಗೆ ಚಪಾತಿ ಕೂಡ ಮಾಡಿಕೊಂಡೆ. ಇವತ್ತು ತುಂಬ ಸಿಂಪಲಾಗಿ ಮಾಡ್ತಾ ಇರೋದು ಜಾಸ್ತಿ ಇಲ್ಲ, ಪನ್ನೀರ್ ಗ್ರೇವಿ, ಪನ್ನೀರ್ ಗ್ರೀನ್ ಗ್ರೇವಿ ಹಾಗೆ ಚಪಾತಿ ಅಷ್ಟೇ. ನೋಡೋಣ, ಏನಾದರೂ ರೈಸ್ ಐಟಮ್ ಕೇಳ್ತಾರೆ, ಆದರೆ ಸ್ವಲ್ಪ ಘೀ ರೈಸ್ ಥರ ಏನಾದರೂ ಮಾಡ್ತೀನಿ, ಅದ್ರ ಜೊತೆ ಕೂಡ ಈ ಕರಿ ಚೆನ್ನಾಗಿರುತ್ತೆ. ಇವತ್ತಿನ ಆ ರೆಸಿಪಿಯನ್ನು ಕೂಡ ತೋರಿಸ್ತೀನಿ. ಈಗ ಹೋಗಿ ಡಿಶ್ ವಾಷರಲ್ಲಿ ಪಾತ್ರೆಗಳನ್ನು ಎತ್ಕೊಂಡು ಬಂದುಬಿಡ್ತೀನಿ, ಆಮೇಲೆ ನಿಮಗೆ ಸಿಗ್ತೀನಿ. ಅಡುಗೆ ಮಾಡಿದ್ಮೇಲೆ ರಾಶಿ ರಾಶಿ ಪಾತ್ರೆಗಳು, ಅದನ್ನು ಕ್ಲೀನ್ ಮಾಡೋದೇ ಒಂದು ದೊಡ್ಡ ಕೆಲಸ ಅಂತ ಅನಿಸ್ಬಿಡುತ್ತೆ. ಆದರೆ ಆ ಕೆಲಸನ ನನಗೆ ತುಂಬ ಈಸಿ ಮಾಡಿಕೊಟ್ಟಿರೋದು ಡಿಶ್ ವಾಷರ್, ತುಂಬಾ ಯೂಸ್ಫುಲ್ ಆಗಿದೆ. ಡಿಶ್ ವಾಷರ್ ಇರೋದ್ರಿಂದ ನನಗೆ ಎಷ್ಟೋ ಕೆಲಸ ಕಡಿಮೆ ಆಗಿದೆ. ನನ್ನ ಸ್ಕಿನ್ ಆ್ಯಕ್ಚುಲಿ ತುಂಬ ಡ್ರೈ ಸ್ಕಿನ್ನು, ಮತ್ತು ಈವನ್ ಈ ವಿಂಟರಲ್ಲಿ ಅದರಲ್ಲೆಲ್ಲ ನಮ್ಮ ಸ್ಕಿನ್ ತುಂಬ ಹಾಳಾಗುತ್ತೆ. ಮೇನಾಗಿ ಕೈಗಳು, ಪಾತ್ರೆ ತೊಳಿತೀವಿ, ಅಡುಗೆ ಮಾಡ್ತೀವಲ್ಲ ಆವಾಗ ತರಕಾರಿಗಳು ಹೆಚ್ಚೋದು, ಕೆಲವು ತರಕಾರಿಗಳು ಹಚ್ಚಿದಾಗ ಕೂಡ ಸ್ಕಿನ್ ಕಲರ್ ಚೇಂಜ್ ಆಗೋದು, ಈ ಸುವರ್ಣಗೆಡ್ಡೆ ಎಲ್ಲ ಹಚ್ಚಿದಾಗ ಕೈ ತುರುಕಿ ಆಗೋದು, ಈ ಥರ ಎಲ್ಲ ಏನೇನೋ ಆಗುತ್ತೆ. ಮೇನಾಗಿ ಪಾತ್ರೆ ತೊಳಿವಾಗ ಲಿಕ್ವಿಡಿಂದ ಕೂಡ ನಮ್ಮ ಕೈಗಳು. ಸೊ ಈ ಡಿಶ್ ವಾಷರ್ ಇರೋದ್ರಿಂದ ನನಗೆ ಎಷ್ಟೋ ಯೂಸ್ಫುಲ್ ಆಗಿದೆ, ತುಂಬಾ ಯೂಸ್ ಆಗ್ತಾ ಇದೆ. ಒಂದು ದಿನದಲ್ಲಿ ಒಂದು ಸಾರಿ ಯೂಸ್ ಮಾಡ್ತೀನಿ. ಬೆಳಿಗ್ಗೆ ಬ್ರೇಕ್ಫಾಸ್ಟ್ ಆದ ತಕ್ಷಣ ಪ್ರೀ ವಾಶ್ ಮಾಡಿಬಿಟ್ಟು ಡಿಶ್ ವಾಷರ್ಗಳಲ್ಲಿ ಇಟ್ಟಿರ್ತೀನಿ, ಸಾಕಾಗಲ್ಲ ಅದು, ಯಾಕೆಂದರೆ ಕಡಿಮೆ ಇರುತ್ತೆ ಪಾತ್ರೆಗಳು ಬೆಳಗ್ಗೆದು. ಆಮೇಲೆ ಮಧ್ಯಾಹ್ನ ಊಟದ್ದು, ಆಮೇಲೆ ರಾತ್ರಿ ಊಟ ಎಲ್ಲ ಆದಮೇಲೆ ಆವಾಗ ಎಲ್ಲ ಹಾಕ್ಬಿಟ್ಟು ಒಂದ್ಸಾರಿ ವಾಶ್ ಮಾಡಿ ತೆಗೆದಿಟ್ಕೊಳ್ತೀನಿ. ರಾತ್ರಿ ನನ್ನ ಪಾತ್ರೆಗಳೆಲ್ಲ ಕ್ಲೀನ್ ಆಗಿಬಿಡುತ್ತೆ. ತುಂಬ ಏನಾದರೂ ಜಾಸ್ತಿ ಇದ್ದರೆ ನಾನು ಕೈಯಲ್ಲಿ ವಾಶ್ ಮಾಡ್ತೀನಿ. ಕುಕ್ಕರು ನಮ್ಮ ಮನೇಲಿ ನಾನು ದೊಡ್ಡ ದೊಡ್ಡ ಪಾತ್ರೆಗಳು ಏನು ಇಟ್ಕೊಳ್ಳಲ್ಲ, ಮನೇಲಿ ಆ ಥರ ಯಾರು ಗೆಸ್ಟ್ಗಳು ಬರೋರಿಲ್ಲ, ಬಂದಾಗ ಆವಾಗ ನಾವು ಕೈಯಲ್ಲೇ ವಾಶ್ ಮಾಡ್ಕೋಬೇಕು ದೊಡ್ಡ ದೊಡ್ಡ ಪಾತ್ರೆಗಳಿದ್ರೆ. ನಾನು ಎಲ್ಲ ಪಾತ್ರೆಗಳು, ನಾನು 4 ಜನಕ್ಕೆ ಎಷ್ಟು ಬೇಕೋ ಅಷ್ಟೇ ಪಾತ್ರೆಗಳನ್ನು ಇಟ್ಕೊಂಡಿರೋದಲ್ವ, ಅಂದರೆ ಸಣ್ಣ ಸಣ್ಣ ಪಾತ್ರೆಗಳು. ಸೊ ಅದೆಲ್ಲ ಈಸಿಯಾಗಿ ಡಿಶ್ ವಾಷರಲ್ಲಿ ಹಾಕ್ಬೋದು. ಸೊ ಹಾಗಾಗಿ ನನಗೆ ತುಂಬಾ ಯೂಸ್ಫುಲ್ ಆಗಿದೆ. ದಿನದಲ್ಲಿ ಒಂದು ಸರಿ, ಇಲ್ಲಾಂದ್ರೆ ನಾವು ಮುಂಚೆ ಎಲ್ಲ ಬೆಳಿಗ್ಗೆ ಬ್ರೇಕ್ಫಾಸ್ಟ್, ಮಧ್ಯಾಹ್ನ ಊಟ, ರಾತ್ರಿ ಊಟ, ಸಾಯಂಕಾಲ ಸ್ನಾಕ್ಸ್ ಆ ಥರ ಎಲ್ಲ ಮಾಡಿದಾಗ ಪಾತ್ರೆ ಎಲ್ಲ ತೊಳೆದು ತೊಳೆದು ಮತ್ತೆ ಇಲ್ಲೆಲ್ಲ ಇಲ್ಲೆಲ್ಲ ತೇವ ಆಗ್ಬಿಡುತ್ತೆ, ಕೊಳಾಯಿ ನೀರು ಎಗ್ರಿ ಎಗ್ರಿ ಅದೊಂಥರ ಸ್ಮೆಲ್ ಬರೋಕ್ಕೆ ಶುರು ಆಗುತ್ತೆ. ಮತ್ತೆ ಅಷ್ಟು ತೇವ ಆದ್ರೆ ಅದು ಒಂಥರ ಚೆನ್ನಾಗೇ ಕಾಣ್ತಾ ಇರಲಿಲ್ಲ. ಮತ್ತೆ ನಮ್ಮ ಕೈಯೆಲ್ಲ ಈ ಮಸಾಲೆ ರುಬ್ಬಿದ್ದು ಪಾತ್ರೆಗಳು ತೊಳೆದಿದ್ದ ಹಾಲಿನ ಸ್ಮೆಲ್ ಅದೆಲ್ಲ ಬರ್ತಾ ಇತ್ತು. ಈಗ ಅದೆಲ್ಲ ಏನೂ ಇಲ್ಲ, ಅದೆಲ್ಲದಕ್ಕೂ ಫ್ರೀಡಮ್ ಸಿಕ್ಕಿದೆ ಅಂತ ಹೇಳ್ಬೋದು. ನಿಜವಾಗ್ಲೂ ತುಂಬಾ ಚೆನ್ನಾಗಿ ಕ್ಲೀನ್ ಆಗುತ್ತೆ, ಎಷ್ಟು ಶೈನಿ ಹೊಡೆಯುತ್ತೆ ಪಾತ್ರೆಗಳು ಅಂತ ಅಂದ್ರೆ ಕ್ಲೀನಾಗಿ ವಾಶ್ ಆಗುತ್ತೆ. ನಾವು ಕೈಯಲ್ಲಿ ಉಜ್ಜಿದ್ರೆ ಎಷ್ಟು ಕ್ಲೀನ್ ಆಗುತ್ತೆ, ಅದಕ್ಕಿಂತಲೂ ಇನ್ನೊಂದು ಸ್ವಲ್ಪ ಚೆನ್ನಾಗಿಯೇ ಕ್ಲೀನ್ ಆಗುತ್ತೆ ಅಂತ ಹೇಳ್ಬೋದು. ಸೊ ನನಗೆ ಇದು ತುಂಬಾ ಯೂಸ್ ಆಗಿದೆ. ನಾವು ನನ್ನ ಮನೆಯಲ್ಲಿ ಯಾರನ್ನೂ ಕೆಲಸದವ್ರನ್ನ ಇಟ್ಕೊಳ್ಳದೆ ಇರೋ ಕಾರಣ ನನಗೆ ಇದು ತುಂಬ ಯೂಸ್ ಆಗಿದೆ. ಅದು ನಾನೇ ಎಲ್ಲ ಮಾಡ್ಕೊಳ್ತೀನಲ್ಲ, ಹಂಗಾಗಿ ಈ ಪಾತ್ರೆ ತೊಳೆಯೋ ಕೆಲಸ ಸುಮಾರಾಗಿ ಕಡಿಮೆ ಆಗಿದೆ. ಅದಕ್ಕೆ ನಾನು ತೊಳೆಯೋದೇ ಇಲ್ಲ ಅಂತಲ್ಲ, ಒಂದೊಂದ್ಸಾರಿ ಕಡಿಮೆ ಇತ್ತು ಅಂದಾಗ
ಸುಮ್ನೆ ಯಾಕೆ ಡಿಶ್ ವಾಶರ್ಗೆ ಹಾಕೋದು ಅಂತ ಹೇಳ್ಬಿಟ್ಟು ನಾನೇ ವಾಶ್ ಮಾಡಿ ಇಟ್ಬಿಡ್ತೀನಿ. ಇಲ್ಲ ಅಂತಂದ್ರೆ ಎವ್ರಿ ಡೇ ಡಿಶ್ ವಾಶರ್ ಯೂಸ್ ಆಗುತ್ತೆ ನನಗೆ. ಮೂರು ಟೈಮ್ನ ಅಡುಗೆ ಕೆಲಸ, ಊಟ ತಿಂಡಿ, ಏನಾದರೂ ಜ್ಯೂಸ್ ಅದು ಇದೆಲ್ಲ ಮಾಡಿದ್ರೆ ಎಲ್ಲಾನು ಒಂದು ಟೈಮ್ಗೆ ಬರೋಷ್ಟು ಪಾತ್ರೆಗಳಾಗುತ್ತೆ. ಸೊ ಎವ್ರಿ ನೈಟ್ ಒಂದು 8:30 to 9:30 ಒಳಗಡೆ ಹಾಕಿದ್ರೆ 1.5 hours ಬೇಕಾಗುತ್ತೆ ಕ್ಲೀನ್ ಆಗೋಕ್ಕೆ. ಅದಾದ್ಮೇಲೆ ನಾನು ಅದರಲ್ಲೇ ಬಿಡಲ್ಲ, ಡಿಶ್ ವಾಷರ್ ಅಲ್ಲೇ ಬಿಡಲ್ಲ, ತೆಗೆದು ಇದನ್ನ ಜೋಡಿಸಿ ಇಟ್ಬಿಡ್ತೀನಿ. ಇವತ್ತು ಬೆಳಿಗ್ಗೆ ಅಂದ್ರೆ ರಾತ್ರಿ ಹಾಕ್ಬೇಕಾಗಿತ್ತು, ಸ್ವಲ್ಪ ಲೇಟ್ ಆಯ್ತು, ಹೊರಗಡೆ ಹೋಗಿದ್ವಿ ಬರೋಕೆ ಲೇಟ್ ಆಯ್ತು. ಸೊ ಆನ್ ಮಾಡಿರ್ಲಿಲ್ಲ ನನ್ನ ಮೆಷಿನು. ಮತ್ತೆ ಹಂಗೆ ನಾವು ಪ್ರೀ ವಾಶ್ ಮಾಡಿ ಡಿಶ್ ವಾಷರ್ ಅಲ್ಲಿ ಹಾಕ್ತೀವಿ, ಹಾಗಾಗಿ ಸ್ಮೆಲ್ ಏನು ಬರಲ್ಲ. ಹಂಗೆ ನಾವೆಲ್ಲ ಇಟ್ಬಿಟ್ರೆ ಡಿಶ್ ವಾಷರ್ ಬೇಗ ಹಾಳಾಗ್ಬಿಡುತ್ತೆ. ಪ್ರೀ ವಾಶ್ ಮಾಡ್ಬೇಕು ತಿಂದಿದ ತಕ್ಷಣ, ಅಥವಾ ಪಾತ್ರೆಗಳು, ಅಡುಗೆ ಮಾಡಿದ ಪಾತ್ರೆಗಳನ್ನೆಲ್ಲ ಸ್ವಲ್ಪ ವಾಶ್ ಮಾಡಿ ಹಾಕ್ಬೇಕು. ಅನ್ನದಗಳು, ಈ ಕರಿಬೇವಿನ ಸೊಪ್ಪು, ಕೊತ್ತಂಬರಿ ಸೊಪ್ಪು ಆ ಥರದ್ದೆಲ್ಲ ಇರಬಾರ್ದು. ಸೊ ಸ್ವಲ್ಪ ಲೈಟಾಗಿ ಪ್ರೀ ವಾಶ್ ಮಾಡಿಬಿಟ್ಟು ನಾನು ಅದಕ್ಕೆ ಏನು ಮಾಡ್ತೀನಿ, ಮಾಡಿದ ತಕ್ಷಣ ಅಂದರೆ ಊಟ ಮಾಡಿದ ತಕ್ಷಣ ಕೈ ತೊಳಿತೀವಲ್ಲ, ಅದೇ ಇದರಲ್ಲಿ ಪಾತ್ರೆ ತೊಳೆದಿಟ್ಬಿಡ್ತೀನಿ. ಕಾಫಿ ಕುಡಿದ ತಕ್ಷಣ ಆ ನೀರಲ್ಲಿ ಹಾಗೆ ಗಲಗರಿಸಿ ಇಟ್ಬಿಡ್ತೀನಿ. ಸೊ ಅವಾಗ ಏನಾಗುತ್ತೆ, ಡ್ರೈ ಆದಾಗ ಸ್ವಲ್ಪ ನೀರು ಜಾಸ್ತಿ ಬೇಕಾಗುತ್ತೆ. ಇಮಿಡಿಯೇಟ್ ಆಗಿ ನಾವು ಕ್ಲೀನ್ ಮಾಡಿದಾಗ ಜಾಸ್ತಿ ನೀರು ಖರ್ಚಾಗಲ್ಲ. ಹಾಗೆ ಕುಕ್ಕರು ಮತ್ತೆ ಮಿಕ್ಸಿ ಎಲ್ಲಾನು ಅಷ್ಟೇ, ಮಾಡಿದ ತಕ್ಷಣ ಆ ಬಿಸಿಯಲ್ಲೇ ನಾವು ನೀರು ಹಾಕಿ ಸ್ವಲ್ಪ ಕ್ಲೀನ್ ಮಾಡಿಬಿಟ್ರೆ ಕ್ಲೀನ್ ಆಗ್ಬಿಡತ್ತೆ. ನೀವು ಹಂಗೆ ಕುಕ್ಕರ್ನ ಸಾಂಬಾರ್ನ ಬೇರೆ ಪಾತ್ರೆಗೆ ಶಿಫ್ಟ್ ಮಾಡಿಬಿಟ್ಟು ಅದನ್ನ ಹಂಗೆ ಇಟ್ಬಿಟ್ರೆ ಆ ಬಿಸಿಗೆ ಎಲ್ಲ ಚೆನ್ನಾಗಿ ಒಣಗ್ಬಿಡುತ್ತೆ. ಆಮೇಲೆ ಉಜ್ಜೋದ್ ಕೆಲಸ, ನೀರು ಖರ್ಚು, ನಮ್ಮ ಎನರ್ಜಿನೂ ವೇಸ್ಟ್ ಆಗುತ್ತೆ. ಹಾಗಾಗಿ ಬಿಸಿ ಇರುವಾಗಲೇ ತೊಳೆದು ಬಿಟ್ಟರೆ ಬೇಗ ಕ್ಲೀನ್ ಆಗುತ್ತೆ. ಈವನ್ ಮಿಕ್ಸಿನೂ ಅಷ್ಟೆ, ನಾವು ರುಬ್ಬಿದ ತಕ್ಷಣ ಅದನ್ನ ಬೇರೆ ಪಾತ್ರೆಗೆ ಶಿಫ್ಟ್ ಮಾಡಿಬಿಟ್ಟು ಅದನ್ನ ಗಲಗಸಿ ಇಟ್ಬಿಟ್ರೆ ಕ್ಲೀನ್ ಆಗಿ ನಾವು ಡಿಶ್ ವಾಷರ್ಗೆ ಹಾಕೋಬಹುದು. ಇಲ್ಲ ನಾನು ಮಿಕ್ಸಿ ಎಲ್ಲಾನು ಕೈಲೇ ವಾಶ್ ಮಾಡಿರ್ತೀನಿ, ಯಾಕಂದ್ರೆ ಬ್ಲೇಡ್ಗಳು ಅದ್ರ ಆ ಬಿಸಿಗೆ ಬ್ಲೇಡು ಅದೆಲ್ಲಾನು ಏನ ಹಾಳಾಗುತ್ತೆ. ಮತ್ತೆ ಗ್ಯಾಸ್ಕಟ್ ಇರುತ್ತಲ್ಲ ಅದೆಲ್ಲ ಸ್ವಲ್ಪ ಶ್ರಿಂಕ್ ಆಗುತ್ತೆ ಅಂತಾರೆ. ಅದಕ್ಕೆ ಕುಕ್ಕರ್ನ ಗ್ಯಾಸ್ಕಟ್ ಕೂಡ ಡಿಶ್ ವಾಷರ್ಗೆ ಹಾಕಬಾರ್ದು ಅಂತಾರೆ, ಶೇಪ್ ಹಾಳಾಗುತ್ತೆ ಅಂತ ಹೇಳ್ತಾರೆ, ಅಷ್ಟು ಬಿಸಿ ಬರುತ್ತೆ ನೀರು. ಸೊ ಈಗ ಮಾತಾಡ್ತಾ ಇದ್ರೆ ಮಾತಾಡ್ತಾನೆ ಇರ್ತೀನಿ, ಏನಾಗುತ್ತೆ. ಪಾತ್ರೆಗಳನ್ನ ಜೋಡಿಸ್ಕೊಂಡು ಬರ್ತೀನಿ. ಅಷ್ಟರಲ್ಲಿ ನಮ್ಮ ಚಪಾತಿ ಬಿಟ್ಟು ಮತ್ತೆ ಪನ್ನೀರ್ ಎರಡು ರೆಡಿ ಆಗುತ್ತೆ. ಈಗ ಪಾತ್ರೆಗಳನ್ನ ಜೋಡಿಸ್ಕೊಳ್ತೀನಿ. ಸೊ ಡಿಶ್ ವಾಷರ್ ಇಂದ ಪಾತ್ರೆಗಳನ್ನ ಜೋಡಿಸಿದಾಯ್ತು, ಆದ್ರೆ ಅದ್ರ ಜಾಗಕ್ಕೆ ಅದನ್ನ ಇಟ್ಟಾಯ್ತು. ಈಗ ಅಡುಗೆ ಮಾಡಬೇಕು. ಆಕ್ಚುಲಿ ನನ್ನ ಚಿಕ್ಕ ಮಗ ಮತ್ತೆ ನಮ್ಮ ಯಜಮಾನರು ಇಬ್ರು ಅವನ ಕಾಲೇಜು ಅಡ್ಮಿಷನ್ಗೋಸ್ಕರ ಓಡಾಡ್ತಾ ಇದ್ದಾರೆ. ಶಶಾಂತ್ಗೆ ಇನ್ನೊಂದು ಎಕ್ಸಾಮ್ ಇದೆ, ಅವನ ಎಕ್ಸಾಮ್ ಹೋಗಿದ್ರೆ ನಮ್ಮ ಒಂದು ಅರ್ಧ ಜವಾಬ್ದಾರಿನ ಅಥವಾ ಕಾಲು ಭಾಗದ ಜವಾಬ್ದಾರಿ ಕಂಪ್ಲೀಟ್ ಆಗುತ್ತೆ ಅಂತ ಹೇಳ್ಬೋದು. ಇನ್ನು ನೆಕ್ಸ್ಟ್ ಅವನೇನು ಮಾಡ್ತಾನೆ ಗೊತ್ತಿಲ್ಲ. ಸೊ ಇವನಿಗೆ ತನುಷ್ಗೆ ಕಾಲೇಜ್ಗೋಸ್ಕರ ನೋಡ್ತಾ ಇದ್ದಾರೆ, ಯಾವ ಕಾಲೇಜಲ್ಲಿ ಸೇರಿಸ್ಬೇಕು ಏನಂತ. ಅವನು ಕೆಲವು ಕಾಲೇಜ್ ಹೇಳ್ತಾ ಇದ್ದಾನೆ, ಅಲ್ಲೆಲ್ಲ ಸ್ವಲ್ಪ ಗೊತ್ತಿಲ್ಲ, ನೋಡೋಣ, ಬಜೆಟ್ಟು ನೋಡ್ಕೋಬೇಕಲ್ಲ. ಓಕೆ, ಈಗ ಪನ್ನೀರ್ ಕರಿಗೆ ರೆಡಿ ಮಾಡ್ಕೊಳ್ತೀನಿ. ಸೊ ನೋಡಿಸ್ತೀನಿ ಬನ್ನಿ, ನಿಮಗೂ ನಾನು ಯಾವ ಥರ ಈ ಪನ್ನೀರ್ ಗ್ರೀನ್ ಗ್ರೇವಿ ಮಾಡ್ತೀನಿ ಅಂತ ಹೈದರಾಬಾದಿ ಸ್ಟೈಲಲ್ಲಿ, ಬನ್ನಿ ನೋಡೋಣ. ಈಗ ಸ್ಟೌ ಅಂಟಿಸಿ ಒಂದು ಪಾತ್ರೆಯನ್ನ ಇಟ್ಟು ಒಂದು 3 tablespoons ಎಣ್ಣೆನ ಹಾಕಿದ್ದೀನಿ, ಅದು ಬಿಸಿ ಆಗಲಿ. ಅಷ್ಟರಲ್ಲಿ ಪನ್ನೀರ್ ನೆನೆಸಿದ್ನಲ್ಲ, ಅದನ್ನು ಇನ್ನೊಂದು ಸಾರಿ ವಾಶ್ ಮಾಡಿಕೊಂಡು ಆ ಪನ್ನೀರನ್ನು ಫ್ರೈ ಮಾಡ್ಕೊಳ್ಳೋಣ. ಫ್ರೈ ಮಾಡ್ಕೊಳ್ಳದೆ ಹಾಗೆ ಮಾಡಿದ್ರೂ ಚೆನ್ನಾಗಿರುತ್ತೆ, ಆದರೆ ಫ್ರೈ ಮಾಡಿದ ಪನ್ನೀರಿಂದ ಗ್ರೇವಿ ಮಾಡಿದ್ರೆ ರುಚಿ ಜಾಸ್ತಿ ಇರುತ್ತೆ. ಈಗ ಎಣ್ಣೆ ಕಾಯ್ದಿದೆ, ಪನ್ನೀರನ್ನು ಹಾಕಿ ಎರಡೂ ಕಡೆ ಹೊಂಬಣ್ಣ ಬರೋವರೆಗೆ ಇದನ್ನು ಫ್ರೈ ಮಾಡ್ಕೊಳ್ಳೋಣ. ಆ್ಯಕ್ಚುಲಿ ಕಟ್ ಮಾಡಿ ಪೀಸ್ಗಳನ್ನು ಮಾಡಿಬಿಟ್ಟು ಫ್ರೈ ಮಾಡ್ಕೋಬಹುದು, ಬಟ್ ಈ ಥರ ದೊಡ್ಡ ಪೀಸನ್ನೇ ಮಾಡಿಕೊಂಡಾಗ ಬೇಗ ಕ್ವಿಕ್ಕಾಗಿ ಆಗುತ್ತೆ, ಹಾಗೆ ತೀರಾ ಪುಡಿ ಪುಡಿ ಆಗೋದಿಲ್ಲ. ಹಾಗಾಗಿ ನಾನು ಈ ದೊಡ್ಡ ಕ್ಯೂಬನ್ನೇ ಹಾಕಿ ಫ್ರೈ ಮಾಡ್ಕೊಂಡಿದ್ದೀನಿ. ಚೆನ್ನಾಗಿ ಹೊಂಬಣ್ಣ ಬಂದಿದೆ ಎರಡೂ ಕಡೆ. ಈಗ ಇದನ್ನು ಒಂದು ಪ್ಲೇಟ್ಗೆ ತೆಕ್ಕೊಳ್ತಾ ಇದ್ದೀನಿ. ಹಾಗೆ ಅದೇ ಪಾತ್ರೆಯಲ್ಲಿ ಮಸಾಲೆಗೆ ಬೇಕಾದಂಥ ಪದಾರ್ಥಗಳನ್ನು ಹುರ್ಕೊಳ್ಳೋಣ. ಈಗ ಒಂದು ದಪ್ಪ ಈರುಳ್ಳಿಯನ್ನು ಸಣ್ಣದಾಗಿ ಹೆಚ್ಚಿ ಹಾಕ್ಕೊಂಡಿದ್ದೀನಿ. ತುಂಬ ಫ್ರೈ ಮಾಡಬೇಕಾಗಿಲ್ಲ, ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೆ ಫ್ರೈ ಮಾಡಿಕೊಂಡ್ರೆ ಸಾಕು. ಈಗ ಶುಂಠಿ ಬೆಳ್ಳುಳ್ಳಿ ಸ್ವಲ್ಪ ಹಾಕ್ಕೊಂಡಿದ್ದೀನಿ, 2 hasir menasinkai ಇದಿಷ್ಟನ್ನು ಹುರ್ಕೊಳ್ತಾ ಇದ್ದೀನಿ. ಹಾಗೆ 1 hidiyashtu ಗೋಡಂಬಿಯನ್ನು ಹಾಕ್ಕೊಳ್ತಾ ಇದ್ದೀನಿ, ಇಲ್ಲ ಬಾದಾಮಿಯನ್ನು ಕೂಡ ಹಾಕ್ಕೋಬೋದು. ಇದನ್ನು ಹಾಕಿದಾಗ ಗ್ರೇವಿ ಥಿಕ್ನೆಸ್ ಚೆನ್ನಾಗಿ ಆಗುತ್ತೆ, ಹಾಗೆ ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿರುತ್ತೆ. ಈಗ ಇದನ್ನು ತಣ್ಣಗಾದಮೇಲೆ ನಾವು ಮಿಕ್ಸಿಗೆ ಹಾಕ್ಕೊಂಡು ಇದನ್ನು ನುಣ್ಣಗೆ ರುಬ್ಕೋಬೇಕು. ಈಗ ಆನಿಯನ್ನು ಅಂದರೆ ಈರುಳ್ಳಿ ಎಲ್ಲ ತಣ್ಣಗಾಗಿದೆ, ಮಿಕ್ಸಿಗೆ ಹಾಕಿ ರುಬ್ಕೊಳ್ತಾ ಇದ್ದೀನಿ. ಇದ್ರ ಜೊತೆಗೆ ನಾವು ಇದಕ್ಕೆ ಗ್ರೀನ್ ಗ್ರೇವಿ ಆಗಿರೋದ್ರಿಂದ ಕೊತ್ತಂಬರಿ ಸೊಪ್ಪು ಹಾಗೆ ಪುದೀನ ಸೊಪ್ಪನ್ನು ಕೂಡ ಸೇರಿಸ್ಕೊಂಡು ರುಬ್ಕೊಳ್ತೀನಿ. ಪುದೀನ ಸ್ವಲ್ಪ ನೋಡಿಕೊಂಡು ಹಾಕ್ಕೊಳ್ಳಿ, ಜಾಸ್ತಿ ಹಾಕಿದ್ರೆ ಅದೇ ಫ್ಲೇವರ್ ಬಂದ್ಬಿಡುತ್ತೆ, ಅಷ್ಟೊಂದು ಚೆನ್ನಾಗಿರಲ್ಲ. ಈಗ ಸ್ವಲ್ಪ ನೀರು ಹಾಕಿ ನುಣ್ಣಗೆ ಮಸಾಲೆಯನ್ನು ರುಬ್ಕೊಂಡಾಗಿದೆ.
ಈಗ ಅದೇ ಪಾತ್ರೆಗೆ ಇನ್ನೊಂದು ಟೇಬಲ್ ಚಮಚದಷ್ಟು ಎಣ್ಣೆ ಹಾಕಿದ್ದೀನಿ. ಹಾಗೆ ಚಕ್ಕೆ ಲವಂಗನ ಹಾಕಿ ಸ್ವಲ್ಪ ಘಮ ಬರೋವರೆಗೆ ಇದನ್ನು ಹುರ್ಕೊಳ್ತೀನಿ. ಇದು ಹುರಿದಿದ್ದಾದ ನಂತರ ಇದಕ್ಕೆ ಒಂದು ಅರ್ಧ ಈರುಳ್ಳಿಯನ್ನು ಕಟ್ ಮಾಡಿ ಹಾಕಿದ್ದೀನಿ, ಅದನ್ನು ಕೂಡ ಫ್ರೈ ಮಾಡ್ಕೊಳ್ಳೋಣ. ಇದು ಸ್ವಲ್ಪ ಫ್ರೈ ಆದಮೇಲೆ ನಾನು ಇದಕ್ಕೆ ಅಚ್ಚಕಾರ ಪುಡಿ, ಗರಂ ಮಸಾಲ, ಅರಿಶಿನ ಹಾಗೆ ಧನಿಯ, ಎಷ್ಟು ಖಾರಕ್ಕೆ ಬೇಕೋ ಅಷ್ಟು ಖಾರದ ಪುಡಿ ಅಂದರೆ ಅಚ್ಚಕಾರದ ಪುಡಿಯನ್ನು ಹಾಕ್ಕೋಬೇಕು. ಸ್ವಲ್ಪ ಎಣ್ಣೆಯಲ್ಲಿ ಇದನ್ನು ಹುರ್ಕೊಂಡ್ರೆ ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ, ಬೇಗನೆ ಸೀದೋಗ್ಬಿಡುತ್ತೆ, ಹಾಗಾಗಿ ನೋಡಿಕೊಂಡು ಹುರ್ಕೊಳ್ಳಿ. ಮಸಾಲೆ ಫ್ರೈ ಆದ ತಕ್ಷಣ ಈಗ ನಾನು ರುಬ್ಬಿಟ್ಕೊಂಡಿದ್ದನಲ್ಲ ಹಸಿ ಮಸಾಲೆ ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ಈ ಮಸಾಲೆಯನ್ನು ಹಾಕಿದ ಮೇಲೆ ಸ್ಟೌವನ್ನು ಸಿಮ್ ಮಾಡಿ ಒಂದು 3-4 ನಿಮಿಷ ಇದನ್ನು ಚೆನ್ನಾಗಿ ಹುರ್ಕೋಬೇಕು. ಸೈಡಲ್ಲೆಲ್ಲ ಎಣ್ಣೆ ಬಿಟ್ಕೊಳ್ಳೋವರೆಗೆ ಇದನ್ನು ಫ್ರೈ ಮಾಡ್ಕೊಂಡ ನಂತರ ಮಿಕ್ಸಿ ಜಾರಲ್ಲಿ ಇರೋ ಮಸಾಲೆಗೆ ಸ್ವಲ್ಪ ನೀರನ್ನು ಹಾಕಿ ನಾವು ಈ ಮಸಾಲೆಗೆ ಸೇರಿಸ್ಕೊಳ್ಬೇಕಾಗುತ್ತೆ. ಹಾಗೆ ಗ್ರೇವಿ ಥಿಕ್ನೆಸ್ ಎಷ್ಟು ಬೇಕು ಅದ್ರ ಪ್ರಕಾರ ನೀವು ನೀರನ್ನು ಹಾಕ್ಕೋಬೋದು. ಈಗ ನೀರೆಲ್ಲ ಹಾಕಿದ್ದೀನಿ, ಚೆನ್ನಾಗಿ ಕುದಿ ಬರಲಿ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಈಗ ಸೇರಿಸ್ಕೊಳ್ತಾ ಇದ್ದೀನಿ. ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡಿಕೊಟ್ಟ ನಂತರ ಇದನ್ನು ಕುದಿಯೋಕ್ಕೆ ಬಿಡೋಣ. ನೋಡಿ, ಕೊತ ಕೊತ ಅಂತ ಕುದೀತಾ ಇದೆ ಮಸಾಲೆ, ಘಮ್ ಅಂತ ಇದೆ. ಈಗ ನಾನು ಪೀಸ್ ಮಾಡಿಟ್ಕೊಂಡಿದ್ನಲ್ಲ ಹುರಿದಿಟ್ಕೊಂಡಿರುವಂಥ ಪನ್ನೀರನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಸೊ ಪನ್ನೀರ್ ಅಂದರೆ ಮಕ್ಕಳಿಗೆ ತುಂಬಾ ಇಷ್ಟ, ಹಾಗೆ ಪ್ರೋಟೀನ್ ರಿಚ್ ಇದು. ಹಾಗಾಗಿ ಆವಾಗವಾಗ ಮಕ್ಕಳಿಗೆ, ಬೆಳೆಯೋ ಮಕ್ಕಳಿಗೆ ಅಥವಾ ಎಲ್ಲರೂ ತಿನ್ಬೋದು ಪನ್ನೀರ್, ಅಷ್ಟೊಂದು ಒಳ್ಳೆಯದು. ಇದರಲ್ಲಿ ಥರ ಥರದ ತಿಂಡಿಗಳನ್ನು ಮಾಡ್ತಾರೆ, ಈವನ್ ಸ್ವೀಟ್ ಡಿಶಸ್ ಕೂಡ ಮಾಡ್ತಾರೆ, ಎಷ್ಟೊಂದು ರುಚಿಯಾಗಿರುತ್ತೆ. ಸೊ ಈಗ ನಾನು ಇದನ್ನೆಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಮತ್ತೆ ಇದನ್ನು 1-4 ನಿಮಿಷ ಸಿಮ್ಮಲ್ಲಿ ಇಟ್ಕೊಂಡು ಬೇಯಿಸ್ಕೊಳ್ತೀನಿ. ನೋಡಿ, ಈಗ ಪನ್ನೀರ್ ಹಾಕಿದ ಮೇಲೆ ಮತ್ತೆ ಗ್ರೇವಿ ಕುದಿಯೋಕ್ಕೆ ಶುರುವಾಗಿದೆ. ಈ ಹಂತದಲ್ಲಿ ಸ್ವಲ್ಪ ತುಪ್ಪದಲ್ಲಿ ಹುರಿದಿರುವಂಥ ಮೆಣಸಿನ ಪುಡಿಯನ್ನು ಸೇರಿಸ್ಕೊಳ್ತೇನೆ, ಅಂದರೆ ಅಚ್ಚಕಾರದ ಪುಡಿ. ಇದನ್ನು ಹಾಕಿದಾಗ ಒಳ್ಳೆ ಘಮ ಕೊಡುತ್ತೆ, ಹಾಗೆ ಕಲರ್ ಕೂಡ ತುಂಬ ಚೆನ್ನಾಗಿ ಕೊಡುತ್ತೆ. ಹಾಗೆ ಮೇಲ್ಗಡೆ ಕೊತ್ತಂಬರಿ ಸೊಪ್ಪನ್ನು ಹಾಕಿದ್ರೆ ನಮ್ಮ ಹೈದರಾಬಾದಿ ಸ್ಟೈಲ್ನ ಗ್ರೀನ್ ಪನ್ನೀರ್ ಗ್ರೇವಿ ರೆಡಿ ಆಯಿತು ಅಂತಲೇ ಅರ್ಥ. ಚಪಾತಿಗೆ, ಪೂರಿಗೆ, ಜೀರಾ ರೈಸ್ಗೆ ಕೂಡ ತುಂಬ ಚೆನ್ನಾಗಿರುತ್ತೆ. ಮಕ್ಕಳು ಮನೆಯಲ್ಲಿದ್ದಾಗ ಈ ಥರ ಸ್ಪೆಷಲ್ಲಾಗಿ ಮಾಡಿಕೊಟ್ರೆ ತುಂಬಾ ಖುಷಿ ಪಡ್ತಾರೆ. ನನ್ನ ಮಕ್ಕಳಿಗಂತೂ ಈ ಥರ ಪನ್ನೀರ್ ಗ್ರೇವಿ ಅಥವಾ ಚನಾ ಮಸಾಲ ಅಥವಾ ಮಶ್ರೂಮ್ ಮಸಾಲ ಈ ಥರ ಎಲ್ಲ ಮಾಡೋದು ತುಂಬಾ ಇಷ್ಟಪಟ್ಟು ತಿಂತಾರೆ. ಈವನ್ ಕಾಲೇಜ್ಗೆ ಕೂಡ ಎತ್ಕೊಂಡು ಹೋದಾಗ ಅವ್ರ ಫ್ರೆಂಡ್ಸ್ ಎಲ್ಲ ಹೇಳ್ತಾ ಇರ್ತಾರೆ, ತುಂಬ ಚೆನ್ನಾಗಿ ಮಾಡಿದ್ದಾರೆ, ಸ್ವಲ್ಪ ಜಾಸ್ತಿ ತೊಗೊಂಡು ಬರೋಕ್ಕಾಗಲಿಲ್ವೇನೋ ಅಂತ ಹೇಳ್ತಾ ಇರ್ತಾರಮ್ಮ ಅಂತ ಹೇಳ್ತಾ ನನ್ನ ಮಗ. ಹಾಗೆ ಸ್ಕೂಲು ಕಾಲೇಜ್ಗೆ ಹೋದಾಗ ಅದು ತಿನ್ನೋದು ಬೇರೆ ವಿಷಯ, ತಣ್ಣಗಾಗ್ಬಿಟ್ಟಿರುತ್ತೆ. ತಣ್ಣಗಾದ ಊಟ ಎಷ್ಟು ರುಚಿ ಇರುತ್ತೆ ಹೇಳಿ, ಅಷ್ಟೊಂದು ರುಚಿ ಅನ್ಸಲ್ಲ. ಬಟ್ ಅದನ್ನು ಕೂಡ ಎಂಜಾಯ್ ಮಾಡ್ಕೊಳ್ತಾರೆ. ಸೊ ಅಟ್ಲೀಸ್ಟ್ ಮನೆಯಲ್ಲಿದ್ದಾಗ ಬಿಸಿ ಬಿಸಿಯಾಗಿ ಮಾಡಿಕೊಡೋಣ ಮಕ್ಕಳಿಗೆ ಅನ್ನೋದೇ ನನ್ನ ಆಸೆ. ಸೊ ಹಾಗಾಗಿ ಅವ್ರಿಗೆ ಏನು ಇಷ್ಟನೋ ಅದನ್ನು ಆದಷ್ಟು ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಅದಕ್ಕೆ ಹೊಸದೆಲ್ಲ ಏನು ಟ್ರೈ ಮಾಡಲ್ಲ ಅಂತಲ್ಲ, ಹೊಸದನ್ನು ಕೂಡ ಮಾಡಿ ಬಲವಂತವಾಗಿ ಅವ್ರಿಗೆ ತಿನ್ನಿಸ್ತೀನಿ. ಏನು ಎಲ್ಲ ಯಾವಾಗಲೂ ಒಂದೇ ಥರ ತಿನ್ನಬೇಕಾ, ಹೊಸ ಹೊಸ ರುಚಿಗಳನ್ನು ಕೂಡ ಟ್ರೈ ಮಾಡಬೇಕು ಅಂತ ಹೇಳಿ ಜೋರು ಮಾಡಿ ತಿನ್ನಿಸ್ತೀನಿ. ನಿಮ್ಮ ಮನೆಯಲ್ಲೂ ಹಾಗೆ ಮಾಡ್ತಾರ ಮಕ್ಕಳು ನನಗೆ ಹೇಳಿ. ಬಿಸಿ ಬಿಸಿಯಾಗಿ, ರುಚಿ ರುಚಿಯಾಗಿ, ಪ್ರೀತಿಯಿಂದ ಮಾಡಿದಂಥ ಅಡುಗೆನ ಗಂಡ ಮಕ್ಕಳು ಇಷ್ಟಪಟ್ಟು ತಿಂದರೆ ನಮಗಾಗೋ ಖುಷಿಯ ಅಷ್ಟಿಷ್ಟಲ್ಲ. ಹಾಗೆ ಮಾವಿನ ಹಣ್ಣಿನ ಸೀಸನಲ್ಲಿ ಮಾವಿನ ಹಣ್ಣು ಇಲ್ಲದೆ ಊಟ ಕಂಪ್ಲೀಟೇ ಆಗಲ್ಲ ಅಂತ ನನಗನ್ಸುತ್ತೆ. ಸೊ ಮಕ್ಕಳೆಲ್ಲ ಊಟ ಮಾಡಲಿ. ಹಾಗೆ ನನ್ನ ಊಟದ ತಟ್ಟೆ ಕೂಡ ರೆಡಿಯಾಗಿದೆ, ತುಂಬ ಕಲರ್ಫುಲ್ಲಾಗಿ ಕಾಣಿಸ್ತಾ ಇದೆ. ಬೆಳಗ್ಗೆ ದೋಸೆಗೋಸ್ಕರ ಮಾಡಿದಂಥ ಹಲ್ಸಂದಿ ಕಾಳಿನ ಗೊಜ್ಜು, ಹಾಗೆ ತೋತಾಪುರಿ ಮಾವಿನಕಾಯಿಂದ ಮಾಡಿದಂಥ ಚಟ್ನಿ ನನ್ನ ಫೇವ್ರೇಟು. ಇಷ್ಟೊಂದು ಕಲರ್ಫುಲ್ ತಟ್ಟೆನ ಮುಂದೆ ಇಟ್ಕೊಂಡು ನನಗೆ ಮಾತಾಡೋಕ್ಕಾಗ್ತಾ ಇಲ್ಲ. ಸೊ ಇವಾಗ ನಾನು ಇಲ್ಲಿಗೆ ನಿಲ್ಲಿಸ್ತೀನಿ. ಹಾಗೆ ನಾನು ತೋರಿಸಿದಂಥ ರೆಸಿಪಿಯನ್ನು ಟ್ರೈ ಮಾಡಿ ಹೇಳಿ ಹೇಗಾಗಿತ್ತು ಅಂತ. ನಾನು ಮತ್ತೆ ಸಿಗ್ತೀನಿ. ನಮಸ್ಕಾರ.